ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒನ್ ಆಫ್ ದ ಸ್ಪೆಷಲ್ ವಿಡಿಯೋಸ್ ಅಂತ ಹೇಳ್ಬೋದು, ನನ್ನ ತವರು ಮನೇನ ವಿಡಿಯೋ ಮಾಡುವಂಥ ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ನಾನು ಆ್ಯಕ್ಚುಲಿ ನಿಮಗೆ ಎಲ್ಲ ಒಂದು ಫ್ಯೂ ವಿಡಿಯೋ ಕ್ಲಿಪ್ಸಲ್ಲಿ ಇಲ್ಲಿನ ಅಮ್ಯುನಿಟೀಸಿಂದ ಹಿಡಿದು ಇಲ್ಲೆಲ್ಲ ಹೇಗೆ ಅವರು ಮಕ್ಕಳಿಗೆಲ್ಲಾನು ಆಕ್ಟಿವಿಟೀಸ್ಗೆಲ್ಲ ಪ್ಲೇಸ್ ಮಾಡಿದ್ದಾರೆ ಅದು ಎಲ್ಲನೂ ತೋರಿಸ್ತೀನಿ ನಿಮಗೆ ಒನ್ ಬೈ ಒನ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋಸ್ ಬಗ್ಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ಇನ್ ಮೈ ಇಂಡಿಯಾ ಸೀರೀಸ್ ವಿಡಿಯೋಸ್ ಎಲ್ಲ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ಬನ್ನಿ ಹೋಮ್ ಸ್ವೀಟ್ ಹೋಮ್ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನಿಮ್ಮೆಲ್ಲರಿಗೂ ಮನೆಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ನಮ್ಮ ಪೀಸ್ಫುಲ್ ಆ್ಯಂಡ್ ಕಾಮ್ ಆಗಿರೋಂಥ ವೈಬ್ಸ್ ಕೊಡುವಂಥ ಬುದ್ಧ ಇದೆ ಅಲ್ಲಿ ಎಂಟ್ರಿ ವೇನಲ್ಲಿ. ಆ್ಯಂಡ್ ಈ ಥರ ಹೋಮ್ ಡೆಕರ್ಗೆ ಎಂಟ್ರಿ ವೇ ಡೆಕರ್ ಈ ಥರ ಮಾಡಿದ್ದಾರೆ. ಆ್ಯಂಡ್ ಒಂದು ಮಂದಿ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲ ಹೇಗಿದೆ ಅಂತ. ಆ್ಯಂಡ್ ಇದು ಲಿವಿಂಗ್ ರೂಮ್. ನಿಮ್ಮೆಲ್ಲರಿಗೂ ಆ್ಯಕ್ಚುಲಿ ಒಂದು ಸ್ಪೆಷಲ್ ಫ್ರೇಮ್ ಫೋಟೋ ಫ್ರೇಮ್ ತೋರಿಸ್ಬೇಕು, ವೇಟ್ ಆ್ಯಂಡ್ ವಾಚ್. ಈ ಲಿವಿಂಗ್ ರೂಮ್ ಆದ ತಕ್ಷಣನೇ ತೋರಿಸ್ತೀನಿ ನಿಮಗೆ, ಆ್ಯಕ್ಚುಲಿ ಪೂಜಾ ರೂಮ್ ಹಚ್ಕೊಂಡು ತೋರಿಸ್ತೀನಿ. ಸೊ ಲಿವಿಂಗ್ ಏರಿಯಾ ಹತ್ರನೇ ಪೂಜಾ ರೂಮ್ ಇದೆ, ಬನ್ನಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ನಮ್ಮ ಮನೆ ದೇವರು ಅಂದರೆ ನಮ್ಮ ಡ್ಯಾಡಿ ಮಮ್ಮಿ ಅವರು ಮನೆ ದೇವರು ಆಂಜನೇಯ ಸ್ವಾಮಿ. ಸೊ ಹಾಗಾಗಿ ಅದು ಫ್ರೇಮ್ ಎಲ್ಲನೂ ಇದೆ. ಆ್ಯಂಡ್ ದೆನ್ ಕಮಿಂಗ್ ಟು ದ ಮೇನ್ ಪಾರ್ಟ್, ಇಲ್ಲಿ ಆ್ಯಕ್ಚುಲಿ ಫುಲ್ ಸ್ಪೆಷಲ್ ಫೋಟೋನ ದೊಡ್ಡದಾಗೆ ಫ್ರೇಮ್ ಮಾಡಿಸಿ ಹಾಕ್ಸಿದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ಗೋವಾ ಟ್ರಿಪ್ ಹೋಗಿದ್ವಿ, ಇದೆಲ್ಲರೂ ಎಷ್ಟೊಂದು ಜನ ನೋಡೇ ಇರ್ತೀರ ವೀಡಿಯೋಸಲ್ಲಿ. ಆವಾಗ ಆ್ಯಕ್ಚುಲಿ ಸಿಸ್ಟರ್ ಇಂದ ಪ್ಲ್ಯಾನ್ ಮಾಡಿದ್ದಿದ್ದು ಇದು ಫೋಟೋಶೂಟ್, ಎಲ್ಲ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಅದೇ ಥೀಮ್ ಪ್ರಕಾರವೇ ಫ್ಯಾಮಿಲಿ ಫೋಟೋಶೂಟ್. ಇಷ್ಟೊಂದು ವರ್ಷಗಳೇ ಆಗೋಗ್ಬಿಟ್ಟಿತ್ತು ನಾವೆಲ್ಲ ಮೀಟ್ ಆಗಿ. ಸೊ ಇದೊಂಥರ ಏನಂತಾರೆ ವಂಡರ್ಫುಲ್ ಸರ್ಪ್ರೈಸ್ ಥರನೇ ಇತ್ತು, ಚೆನ್ನಾಗಿತ್ತು ಆ ಫೋಟೋಶೂಟ್ ಮೆಮೊರೀಸ್ ಎಲ್ಲನೂ. ಸೊ ಹಾಗಾಗಿ ಅದರಲ್ಲಿ ಒಂದು ಫೋಟೋನ ಪಿಕ್ ಮಾಡಿ ಈ ಥರ ಎನ್ಲಾರ್ಜ್ ಮಾಡಿ ಡೈನಿಂಗ್ ಏರಿಯಾದಲ್ಲಿ ಹಾಕಿರೋದು. ಇದೊಂಥರ ಈ ಫೋಟೋ ಹಾಕ್ದಾಗಿಂದ ಫೇವ್ರೆಟ್ ಸ್ಪಾಟ್ ಥರ ಆಗಿಬಿಟ್ಟಿದೆ ಇಲ್ಲಿ. ಆ್ಯಂಡ್ ಡೈನಿಂಗ್ ಹಾಲ್ ಆಪೋಸಿಟಲ್ಲೇ ಈ ಥರ ಮಿನಿ ಬಾರ್ ಮಾಡಿದ್ದಾರೆ, ಫುಲ್ಲು ಕಲೆಕ್ಷನ್ಸ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಕೆಳಗಡೆನೂ ಒಂದಷ್ಟು ಕ್ರಾಕರೀಸ್ ಎಲ್ಲನೂ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಪಾಪುಗೆ ಅಂತ ಚಿಕ್ಕದು ಅಕ್ವೇರಿಯಂ ಇದೆ, ಅದರಲ್ಲಿ ಫಿಶಸ್ನ ಡೈಲಿ ಮಾತಾಡಿಸ್ತಾ ಇರ್ತಾರೆ. ಫುಲ್ಲು ಕ್ಯೂಟ್ ಕ್ಯೂಟಾಗೆ ಫಿಶ್ ಹೆಂಗಿದ್ದಾರೆ ಅಂತೆಲ್ಲ ವಿಚಾರಿಸ್ಕೊತಾ ಇರ್ತಾರೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಫುಲ್ಲು. ಆ್ಯಂಡ್ ಕಿಚನ್ ತೋರಿಸ್ತೀನಿ ಬನ್ನಿ ನಿಮಗೆ, ಡೈನಿಂಗ್ ಹಾಲ್ ಪಕ್ಕದಲ್ಲೇ ಕಿಚನ್ ಇದೆ. ಸೊ ಕಿಚನ್ ಏರಿಯಾ, ವೆಲ್ಕಮ್ ಟು ದ ಕಿಚನ್. ಮನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಕಿಚನ್, ಫುಲ್ ಒಂಥರ ವೈಟ್ ಆ್ಯಂಡ್ ಲೈಟ್ ಡಾರ್ಕ್ ಗ್ರೇ ಥೀಮಲ್ಲಿ ಮಾಡಿಸಿದ್ದಾರೆ. ಇದೆಲ್ಲ ಬರ್ತಾರ, ಇದನ್ನು ಕ್ಲೋಸ್ ಮಾಡಿ ಓಪನ್. ಆ್ಯಂಡ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಸರ್ಪ್ರೈಸ್ ಮಾಡಿದ್ದು ವಿಡಿಯೋ ಎಷ್ಟೊಂದು ಜನ ನೋಡೇ ಇರ್ತೀರ, ಅದೆಲ್ಲನೂ ಇಲ್ಲಿ ಲಿವಿಂಗ್ ರೂಮ್ ಬಾಲ್ಕನಿನಲ್ಲಿ
ಮಾಡಿದ್ದು. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ಇಲ್ಲಿ ಆಕ್ಚುಲಿ ಗೋಡೆ ಫುಲ್ ಪ್ಲೇನ್ ಇತ್ತು. ಆಮೇಲಿಂದ ಸಿಸ್ಟರ್ ಇಲ್ಲ ಮತ್ತೆ ನಮ್ಮ ಅಣ್ಣ ಎಲ್ಲ ಸೇರಿ ಈ ಥರ ಗುಡ್ ವೈಬ್ಸ್ ಓನ್ಲಿ ಅಂತೆಲ್ಲಾನು ಫುಲ್ ಡೆಕೋರ್ ಥರ ಎಲ್ಲ ಮಾಡಿರೋದು ಈ ಸೈಡ್ ಮತ್ತೆ ಈ ಸೈಡ್ ಎಲ್ಲ. ಮತ್ತೆ ಪಾಪು ಇಲ್ಲಿ ಯೂಶ್ವಲಿ ಆಟ ಆಡ್ತಾ ಇರ್ತಾಳೆ ಅಂತೇಳಿ ಈ ಜಾಗನ ಅಷ್ಟೇ ಎಂಪ್ಟಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಾನು ವ್ಯೂ ಫುಲ್ ಅಮೇಸಿಂಗ್ ಆಗಿರುತ್ತೆ. ಇಲ್ಲಿ ಯೂಶ್ವಲಿ ಹೈ ರೈಸ್ ಬಿಲ್ಡಿಂಗ್ ಅಲ್ಲೆಲ್ಲಾನು ಕಪಲ್ ಎಲ್ಲ ಇದ್ರೆ ಫೈನ್, ಬಟ್ ಮಕ್ಕಳಿದ್ರೆ ಸೇಫ್ಟಿ ಇರಬೇಕು. ಹಾಗಾಗಿ ಫುಲ್ ಹೈ ಕ್ವಾಲಿಟಿದು ಈ ಥರ ನೆಟ್ ಎಲ್ಲ ಹಾಕ್ಸಿದ್ದಾರೆ. ಇದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಸೇಫ್ಟಿ ಕನ್ಸರ್ನ್ ಫುಲ್ಲು ಟಾಪ್ ಫ್ಲೋರಲ್ಲೆಲ್ಲ ಇರೋರೆಲ್ಲ ಈ ಥರ ಹಾಕ್ಸಿದ್ರೆ ಒಳ್ಳೆಯದು. ಆ್ಯಂಡ್ ಇಲ್ಲಿಂದ ವ್ಯೂ ಫುಲ್ ಅಮೇಝಿಂಗ್ ಆಗಿರುತ್ತೆ. ಮಾರ್ನಿಂಗ್ ಅಥವಾ ಈವ್ನಿಂಗ್ ಎಲ್ಲ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ವಿ ಕ್ಯಾನ್ ಎಂಜಾಯ್. ಇಲ್ಲಿಂದನು ಆಲ್ಮೋಸ್ಟ್ ಪೂಲಿಂದ ಕಾಣಿಸೋ ಥರ ವ್ಯೂನೇ ಇದೆ. ಫುಲ್ಲು ವರ್ಲ್ಡ್ ಟ್ರೇಡ್ ಸೆಂಟರ್ ವ್ಯೂ ಮತ್ತು ಫುಲ್ ಬ್ಯಾಂಗ್ಳೂರ್ ಇಲ್ಲಿಂದನೇ ಕಾಣಿಸ್ತಾ ಇದೆ ಅನ್ನೋ ಥರ ಅನಿಸ್ತಾ ಇರುತ್ತೆ ಫುಲ್ಲು. ಇನ್ನೊಂದು ಬೆಡ್ರೂಮಲ್ಲೂ ಬಾಲ್ಕನಿ ಇದೆ, ಅಲ್ಲಿ ಅಲ್ಲಿಂದ ತೋರಿಸ್ತೀನಿ ವ್ಯೂ ಹೇಗಿದೆ ಅಂತ. ಆಲ್ಮೋಸ್ಟ್ ಸೇಮ್ ವ್ಯೂನೇ ಇದೆ. ಹಾಗೆ ನಿಮ್ಗೆ ಇವಾಗ ಬೆಡ್ರೂಮ್ಸ್ ತೋರಿಸ್ತೀನಿ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹತ್ರನೇ ಒಂದು ಬೆಡ್ರೂಮ್ ಇದೆ. ಅದು ಆ್ಯಕ್ಚುಲಿ ನನ್ನ ಸಿಸ್ಟರ್ ಇಂದ ಮತ್ತು ನಮ್ಮ ಅಣ್ಣದು. ಬನ್ನಿ ತೋರಿಸ್ತೀನಿ. ಬೇಬೀಸ್ ಎಲ್ಲ ಇರೋದ್ರಿಂದ ಎಲ್ಲ ಪೇರೆಂಟ್ಸ್ಗೂ ಗೊತ್ತೇ ಇರುತ್ತೆ, ಪೇರೆಂಟ್ಸ್ ಐಟಮ್ಸ್ಗಿಂತ ಬೇಬೀಸ್ ಐಟಮ್ಸ್ ಜಾಸ್ತಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಬೇಬಿ ರಿಲೇಟೆಡ್ ಐಟಮ್ಸ್, ಬೇಬೀಸ್ ದೇ ಬ್ಲ್ಯಾಂಕೆಟ್ಸ್ ಎಲ್ಲಾನು ಕಾಣಿಸ್ತಾ ಇರುತ್ತೆ ನಿಮಗೆ. ಇಲ್ಲಿ ಫುಲ್ ವಾಲ್ ಪೇಪರ್ ಹಾಕಿ, ಡೈನಿಂಗ್ ಹಾಲ್ ಅಲ್ಲಿ ಡಿಫ್ರೆಂಟ್ ವಾಲ್ ಪೇಪರ್ ಇದೆ, ಇಲ್ಲಿನೂ ಡಿಫ್ರೆಂಟ್ ಥೀಮ್ ವಾಲ್ ಪೇಪರ್, ಅದಕ್ಕೆ ಡಿಫ್ರೆಂಟ್ ಅದಕ್ಕೆ ಮ್ಯಾಚ್ ಆಗೋ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಆಕ್ಚುಲಿ ಬಾಲ್ಕನಿ ಇಲ್ಲ, ಬಟ್ ಇಲ್ಲಿನೂ ದೊಡ್ಡ ವಿಂಡೋ ಇದೆ. ಸೊ ಎಂಟ್ರಿ ವೇ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ. ಸೊ ಎಲ್ಲ ಬೆಡ್ರೂಮ್ಸು ಒನ್ ಬೈ ಒನ್ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನನ್ನ ಸಿಸ್ಟರ್ ಇಂದ ಮತ್ತು ನನ್ನ ಬ್ರದರ್ದು ರೂಮು. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಇದೊಂಥರ ಬೇಬಿ ಓರಿಯೆಂಟೆಡ್ ರೂಮ್ ಅಂತಲೇ ಹೇಳ್ಬೋದು. ಟೂ ರೂಮ್ಸ್ ಆ್ಯಕ್ಚುಲಿ ಬೇಬಿಗೆ ಡೆಡಿಕೇಟ್ ಆಗೋಗ್ಬಿಟ್ಟಿದೆ ಇವಾಗ. ಒಂದು ಪಾಪುದೇ ಟಾಯ್ಸ್ ಎಲ್ಲ ಇರೋವಂಥ ರೂಮು, ಆ್ಯಂಡ್ ಇನ್ನೊಂದು ಪಾಪು ಮಲ್ಗೋ ರೂಮು ಪೇರೆಂಟ್ಸ್ ಜೊತೆ. ಸೊ ಜಾಸ್ತಿ ನೀವೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಬೇಬಿ ರಿಲೇಟೆಡ್ ಐಟಮ್ಸ್ ಇರುತ್ತೆ, ಬ್ಲ್ಯಾಂಕೆಟ್ಸ್ ಟಾಯ್ಸ್ ಎಲ್ಲಾನು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಟೂ ರೂಮ್ಸಲ್ಲಿ ಬಾಲ್ಕನಿ ಇದೆ, ಅಂದರೆ ಒನ್ ರೂಮಲ್ಲಿ ಮೀನ್ ಟೂ ರೂಮ್ಸಲ್ಲಿ ಇದಿದೆ, ಲಿವಿಂಗ್ ರೂಮಲ್ಲಿ ಸಾರಿ ಕತ್ತಿಸ್ ಒಂದು ಆಕ್ಚುಲಿ ಒನ್ ರೂಮಲ್ಲಿ ಬಾಲ್ಕನಿ ಇದೆ, ಇನ್ ಟೂ ರೂಮ್ಸಲ್ಲಿ ಈ ಥರ ಬಿಗ್ ವಿಂಡೋಸ್ ಹಾಕಿದ್ದಾರೆ. ನಂಗೆ ಈ ಥರ ದೊಡ್ಡ ದೊಡ್ಡ ವಿಂಡೋಸ್ ಅಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ವ್ಯೂ ಎಲ್ಲಾನು. ಇಲ್ಲೇ ನಿಂತ್ಕೊಂಡು ಮಾರ್ನಿಂಗ್ ಟೈಮ್ ವ್ಯೂ, ನಂಗೆ ನೈಟ್ ವ್ಯೂ ಎಲ್ಲ ಅಷ್ಟು ಇಷ್ಟ ಇಲ್ಲ, ಮಾರ್ನಿಂಗ್ ವ್ಯೂ ಸಖತ್ ಇಷ್ಟ. ಸೊ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಆರಾಮಾಗೆ. ಲಿವಿಂಗ್ ರೂಮಲ್ಲಿ ಒಂದು ಬಾಲ್ಕನಿ ತೋರಿಸಿದೆ ಅಲ್ವಾ, ಅದೇ ಥರ ಇವಾಗ ಒಂದು ರೂಮಲ್ಲೂ ಸೇಮ್ ಬಾಲ್ಕನಿ ವ್ಯೂನೇ ಇದೆ, ಅದೇನು ಡಿಫ್ರೆಂಟ್ ವ್ಯೂ ಏನಿಲ್ಲ. ಈ ರೂಮಲ್ಲಿ ಈ ವಿಂಡೋ ಹತ್ರನೇ ಈ ಸೈಡ್ ಒಂದು ರೆಸ್ಟ್ ರೂಮ್ ಮಾಡಿದ್ದಾರೆ. ಸೊ ಟೂ ರೂಮ್ಸಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಒಂದರಲ್ಲಿ ಆಪೋಸಿಟೇ ಬಾತ್ರೂಮ್ ಮಾಡಿದ್ದಾರೆ. ಸೊ
ಸೊ ಇವಾಗ ಮನೆಯ ಮೇನ್ ಮೆಂಬರ್ ರೂಮಿಗೆ ಹೋಗ್ತಾ ಇದ್ದೀವಿ. ಆಬ್ವಿಯಸ್ಲಿ ನಮ್ಮೆಲ್ಲರ ಲಿಟಲ್ ಪ್ರಿನ್ಸಸ್ ಕಿಯಾರಾ ರೂಮ್. ಒಂದು ವಿಡಿಯೋದಲ್ಲಿ ಶಾರ್ಟ್ ಕ್ಲಿಪ್ ಥರ ಇತ್ತು, ಪಾಪು ತೋರಿಸ್ತಾ ಇರೋ ಥರ ನಾವು ಬಂದಿದ್ದ ದಿವಸ. ಅದು ಆ್ಯಕ್ಚುಲಿ ಕತ್ಲಲ್ಲಿ ತೆಗೆದಿದ್ದು, ಇದೊಂದು ಸ್ವಲ್ಪ ಡೇ ಲೈಟಲ್ಲಿ ತೆಗೆದಿರೋದು. ಸೊ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಬೇಬಿಗೆ ರಿಲೇಟೆಡ್ ವಾಲ್ಪೇಪರ್ ಎಲ್ಲ ಹಾಕಿದ್ದಾರೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಥೀಮ್ ಥರ. ಮತ್ತೆ ಅವ್ರ ಬೆಡ್ಶೀಟ್ ನೋಡ್ಬೋದು ಎಲ್ಲ ಮಿನಿ ಅಂದು. ಹಾಗೆ ಪಾಪ ರೂಮ್ ಅಲ್ಲಿ ಫುಲ್ ಟಾಯ್ಸ್, ಯಾ ಟಾಯ್ ಒಂಥರ ಟಾಯ್ ಅಂಗಡಿ ಅಂತ ಹೇಳ್ಬೋದು. ಪಾಪು ಮನೆಯಿಂದ ಆಚೆ ಹೋದ ತಕ್ಷಣ ಫುಲ್ ಹೊಸ ಹೊಸ ಟಾಯ್ಸ್ ತಗೊಂಡ್ ಬರ್ತಾಳೆ, ಫುಲ್ ಎಂಜಾಯ್ ಮಾಡ್ತಾಳೆ. ಹಾಗಾಗಿ ಫುಲ್ ಯಾರಾದ್ರೂ ಬೇಬೀಸ್ ಮನೆಗೆ ಬಂದ್ರೆ ಯಾರು ಬೋರ್ ಆಗೋದಿಲ್ಲ, ಅಷ್ಟು ಟಾಯ್ಸ್ ಇದೆ ನಮ್ಮ ಪಾಪು ಹತ್ರ. ಸೊ ಇದೊಂಥರ ಮೇನ್ಲಿ ಟಾಯ್ಸ್ಗೋಸ್ಕರ ಡೆಡಿಕೇಟ್ ಮಾಡಿರೋಂಥ ಯೂನಿಟ್ ಅಂತ ಹೇಳ್ಬೋದು. ಫುಲ್ ಅದಕ್ಕೆ ಕಿಯಾರ ಡ್ಯಾಡಿ ಮಮ್ಮಿ ಇಬ್ರು ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಟಾಯ್ಸ್ನೆಲ್ಲ ಹೈಲೈಟ್ ಆಗೋದಕ್ಕೆ. ಆ್ಯಂಡ್ ದ ಮೇನ್ ಪರ್ಸನ್ ಫುಲ್ ಹೈಲೈಟ್ ಥರ ಕಿಯಾರಾಗೋಸ್ಕರ ಡೆಡಿಕೇಟೆಡ್ ಇಲ್ಲೊಂದು ಲೈಟ್ ಹಾಕಿದ್ದಾರೆ. ನಂದು ರೂಮು ಇದು ಕೀಕಿ ರೂಮ್ ಅಂತ ಹೇಳ್ತಾ ಇರ್ತಾವೆ ಯಾವಾಗಲೂ ಕ್ಯೂಟಾಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ಅವಳಿಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ಬೆಳಗ್ಗೆ ಬಂದಿಲ್ಲೆಲ್ಲ ಫುಲ್ಲು ಮಮ್ಮಿ ನೈಟ್ ಎಲ್ಲ ಕ್ಲೀನ್ ಮಾಡೋಗಿರ್ತಾರೆ, ತಿರ್ಗಾ ಬೆಳಗ್ಗೆ ಬಂದು ಎಲ್ಲ ವಾಪಸ್ ಇಲ್ಲೆಲ್ಲ ಟಾಯ್ಸ್ ಇರುತ್ತೆ, ತಿರ್ಗಾ ಅದೇ ರಿಪೀಟ್ ಆಗ್ತಾ ಇರುತ್ತೆ ಫುಲ್ಲು. ಒಂದೇ ತಗೋತಾಳೆ, ಆಟ ಆಡ್ತಾ ಇರ್ತಾಳೆ, ಅದಲ್ಲೇ ಇರುತ್ತೆ. ಪೇರೆಂಟ್ಸ್ಗೆಲ್ಲಾನು ರಿಲೇಟ್ ಆಗುತ್ತೆ ಅನ್ಸುತ್ತೆ ಇದು. ಆ್ಯಂಡ್ ಈ ಕಾರ್ನ ಎಷ್ಟು ಜನ ನಾವು ಕಟ್ಕೊಂಡಿದ್ದೀರಾ ಗೊತ್ತಿಲ್ಲ. ಕೀಕಿ ಫಸ್ಟ್ ಬರ್ತ್ಡೇ ಟೈಮಲ್ಲಿ ನಾನೇ ಗಿಫ್ಟ್ ಮಾಡಿದ್ದಿದ್ದು, ಇದು ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಇವಾಗ ಆ್ಯಕ್ಚುಲಿ ಎಂಜಾಯ್ ಮಾಡ್ತಾಳೆ ಜಾಸ್ತಿ, ಆವಾಗ ಸ್ವಲ್ಪ ಚಿಕ್ಕ ಬೇಬಿ ಇದ್ಲು, ಇವಾಗೂ ಬೇಬಿನೇ. ಬಟ್ ಅವಳು ಶಿ ಥಿಂಕ್ಸ್ ಒಂಥರ ನಾನು ಫುಲ್ ಗ್ರೋನ್ ಅಪ್ ಅನ್ನೋ ಥರ ಕ್ಯೂಟ್ ಕ್ಯೂಟಾಗಿ ಹೇಳ್ತಾ ಇರ್ತಾಳೆ ನಾನು ಅಕ್ಕ ಅಂತ. ಸೊ ಜಾಸ್ತಿ ಇವಾಗ ಬಾಲ್ ಎಲ್ಲ ಟಾಯ್ಸ್ನು ಎಕ್ಸ್ಪೀರಿಯನ್ಸ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು ಆ ಥರನೇ ಸ್ಟೇಜ್. ಸೊ ಕೀಕಿಗೋಸ್ಕರ ಇದೊಂಥರ ಡೆಡಿಕೇಟೆಡ್ ರೂಮ್ ಇದು. ಆ್ಯಂಡ್ ಕಂಟಿನ್ಯೂ. ಸೊ ಕಿಯಾರ ರೂಮ್ ಆಪೋಸಿಟಲ್ಲೇ ಒಂದು ಬಾತ್ರೂಮ್ ಇದೆ, ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಬಾತ್ರೂಮ್ ಇದೆ. ಹಾಗೇನೆ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಸರ್ಪ್ರೈಸ್ ಆಗಿ ಏನ್ ಮಾಡ್ತಿರ್ತಾಳಲ್ಲ ಬ್ಲೂ ಬರ್ಸ್ತದ. ಸೊ ಮಾಸ್ಟರ್ ಬೆಡ್ರೂಮ್ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ನಾನು ಹೇಳ್ದಂಗೆ ಇಲ್ಲಿ ಬಾಲ್ಕನಿ ಇದೆ, ಒಂದು ರೂಮ್ ಬಾಲ್ಕನಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಬಟ್ ಸೇಮ್ ವ್ಯೂ, ಲಿವಿಂಗ್ ರೂಮ್ ಅಲ್ಲಿ ಏನ್ ವ್ಯೂ ಇದೆಯೋ ಅದೇ ವ್ಯೂನೇ ಇದೆ. ಆಮೇಲೆ ಸುಮ್ಮನೆ ಚಿಕ್ಕ ತುಳಸಿ ಗಿಡ ಎಲ್ಲ ಇಟ್ಟಿದ್ದಾರೆ ಅಷ್ಟೇ. ಇದು ಆಕ್ಚುಲಿ ಒಂದು ಸ್ವಲ್ಪ ಕೋಲ್ಡೆಸ್ಟ್ ರೂಮ್ ಇದ್ದ ಹೌಸ್ ಅಂತ ಹೇಳ್ಬೋದು, ಬಿಕಾಸ್ ಬಾಲ್ಕನಿ ಇದೆ ಅಂತ ಅದು ಆ ರೀಸನ್ ಇಂದಾನೆ. ಮಿಕ್ಕಿದೆಲ್ಲ ಟೂ ರೂಮ್ಸ್ ಒಂದು ಸ್ವಲ್ಪ ವಾರ್ಮ್ ಆಗಿರುತ್ತೆ ಬಿಕಾಸ್ ವಿಂಡೋಸ್ ಇದೆ ಅಂತ. ಆ್ಯಂಡ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ ನಮ್ಮ ಕ್ಯೂಟಿ ಕೀಕಿ ಬಂದ್ಬಿಟ್ಟಿದ್ದಾಳೆ ಇವಾಗ, ನಿದ್ದೆ ಎಲ್ಲ ಆಯ್ತು ಕೀಕಿದು ನ್ಯಾಪ್ ಟೈಮ್. ಮನೆಯದೆಲ್ಲ ನಿಮಗೆ ಹೇಗ ಅನ್ಸ್ತಂತ ನಂಗೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನೋಡಿ ಕ್ಯೂಟಿ ಗೊಂಬೆ, ನಮ್ಮ ಮನೆ ಗೊಂಬೆ. ಓಕೆ ಫೋಟೋ. ಹಾಗೇನೆ ನಿಮ್ಗೆ ಮೇಲ್ಗಡೆ ಎಲ್ಲ ಫುಲ್ ಅಮೆನಿಟೀಸ್ ತೋರಿಸ್ತೀನಿ.
ಹೌದು. ಆಕ್ಚುಲಿ ಪಾಪು ಮಲ್ಕೊಂಡು ಬಿಡಿದ್ಲು ಎಷ್ಟೊಂದು ವಿಡಿಯೋ ತೆಗಿಬೇಕಾದ್ರೆ ಮನೆಯೊಳಗೆಲ್ಲಾನು, ಅದಕ್ಕೆ ಮಿಸ್. ಆಮೇಲೆ ಮೇಲ್ಗಡೆ ಸ್ಕೈ ಲಾಂಜ್ ಸ್ಕೈ ಕ್ಲಬ್ ಅಂತ ಇದೆ, ಅಲ್ಲೆಲ್ಲಾನು ತೋರಿಸ್ತೀನಿ ಹೇಗಿದೆ ಅಂತ. ಅಲ್ಲೆಲ್ಲ ಮಕ್ಕಳು ಆಟ ಆಡಕ್ಕೆಲ್ಲ ಬರ್ತಾರೆ, ಸೊ ಅದನ್ನು ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಪಾಪು ಮೂಡಿದ್ರೆ ಬರ್ತಾಳೆ, ಇಲ್ಲ ಅಂದ್ರೆ ಇಲ್ಲೇ ಇರ್ತಾಳೆ. ಓಕೆ.